ಹೋಗಬಿಡಪ್ಪ ತಥಾಸ್ತು ಅಂತ ಹೇಳಿ ಕಳಿಸೋದಿಲ್ಲ. ನನ್ನ ದೇವರು ಟೋಟಲ್ ಪ್ಯಾಕೇಜ್ ಆಗಿ ಕೊಡುವ ದೇವನಾಗಿದ್ದಾನೆ. ಅದಕ್ಕೆ ನಾವು ಹಾಡ್ತೇವೆ, ಏನಂತ ಹಾಡ್ತೇವೆ, ಪಾಪವಾದಿ ನೀ ನನ್ನ, ಫಸ್ಟ್ ಪ್ಯಾಕೇಜ್, ಫಸ್ಟ್ ಪ್ಯಾಕೇಜ್. ನೆಕ್ಸ್ಟ್ ಶಾಪವಾದಿ ನೀ ನನ್ನ, ಸೆಕೆಂಡ್ ಪ್ಯಾಕೇಜ್. ಥರ್ಡ್ ಪ್ಯಾಕೇಜ್ ಗಾಯವಾದಿ ನೀ, ಆಮೇಲೆ ಬಡವನಾದಿ ನೀ. ಇದು ಹಂಗಂದ್ರೆ ಪ್ಯಾಕೇಜ್ ಪ್ಯಾಕೇಜ್ ಇದೆ ಇಲ್ವಾ? ಓಲ್ಡ್ ಟೆಸ್ಟ್ಮೆಂಟಲ್ಲಿ ದೇವರು ಪ್ಯಾಕೇಜ್ ಕೊಡ್ತಾನೆ, ನ್ಯೂ ಟೆಸ್ಟ್ಮೆಂಟಲ್ಲೂ ಪ್ಯಾಕೇಜ್ ಕೊಡ್ತಾನೆ. ನ್ಯೂ ಟೆಸ್ಟ್ಮೆಂಟಲ್ಲಿ ಆ ಪ್ಯಾಕೇಜನ್ನ ದೇವರು ಕ್ಲಿಯರ್ ಮಾಡಿ ರಿಲೀಸ್ ಮಾಡಿದ್ದಾನೆ ಯೇಸುವಿನ ನಾಮದಲ್ಲಿ. ಆಮೆನ್, ಹಲ್ಲೆಲೂಯಾ. ಓಲ್ಡ್ ಟೆಸ್ಟ್ಮೆಂಟ್ ಹೇಳ್ಕೊಂಡೇ ಬಂದರು, ವಿಲ್ ಬರ್ದಿತ್ತು. ಏನು ಬರ್ದಿತ್ತು? ವಿಲ್ ಬರ್ದಿತ್ತು. ಸಾಯ್ಬೇಕಲ್ವ ಬಿಲ್ ಬರ್ದವನು? ಇವಾಗ ಒಂದು ಆಸ್ತಿ ಇದ್ರೆ ಆ ಕಾಲದಲ್ಲೆಲ್ಲ ಸಾಯಕ್ಕೆ ಮುಂಚೆ ಏನು ಮಾಡ್ತಾಯಿದ್ರು? ನೋಡ್ತಾ ಇದ್ರು ಯಾವಾಗ ಸಾಯ್ತಾನೆ ಅಂತ, ಇಲ್ಲಾಂದ್ರೆ ಕತ್ತಿಗೆ ತೀಸಿಬಿಡ್ತಾ ಇದ್ರು ಕೆಲವೊಬ್ಬರೇ. ಈ ಸತ್ತಿಲ್ಲಂದ್ರೆ ನಾವು ಎಂಜಾಯ್ ಮಾಡೋಕ್ಕಾಗಲ್ವೇ? ಹಾಗೆ ಬೈಬಲ್ ಹೇಳ್ತಿದ್ದೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 9:16 ಏನು ಹೇಳ್ತದೆ ನೋಡ್ರಿ, ನೋಡ್ರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 9:16 ನಾವು ಓದೋಣ. ಮರಣಶಾಸನವು ಇರುವಲ್ಲಿ ಅದನ್ನು ಬರೆಯಿಸಿದವನು ಮರಣವು ಪ್ರಸಿದ್ಧವಾಗಿರಬೇಕಷ್ಟೇ. ನೋಡಿ, ಅದ್ರಲ್ಲಿ ಹಂಗ ಬಂದ್ಬಿಡ್ತು, ಬಟ್ ನಮ್ಮ ಇಂಗ್ಲಿಷ್ ಅಲ್ಲಿ ಓದೋಣ. ಇಂಗ್ಲಿಷ್ ಅಲ್ಲಿ ತುಂಬಾ ಚೆನ್ನಾಗಿದೆ ಇಂಗ್ಲಿಷ್ ಅಲ್ಲಿ. ಏನಂತೆ, ವೇರ್ ದೇರ್ ಇಸ್ ಎ ಲಾಸ್ಟ್ ಅಂದ್ರೆ ಅವನು ಸಾಯ್ಬೇಕಂತೆ. ಯಾರು ಬರ್ದಿದ್ದಾನ ವಿಲ್ನ, ಏನಾಗ್ಬೇಕಂತೆ? ಅವನು ಸಾಯ್ಬೇಕಂತೆ. ಯಾರು ವಿಲ್ ಮಾಡಿದ್ ನಮಗೆ? ನನ್ನ ದೇವರು ವಿಲ್ ಮಾಡಿದ್ದಾನೆ. ಅಲ್ಲೂಯ. ಯಾರು ಮಾಡಿದ್ ವಿಲ್ನ? ಅಬ್ರಹಾಮನ ಸಕಲ ಆಶೀರ್ವಾದ ನಮ್ಗೆ ಬರ್ಬೇಕಂತ ಯಾರು ಮಾಡಿದ್ದು? ಹಾ, ಆದಿಕಾಂಡದಲ್ಲಿ ವಿಮರ್ಶನೆಗಳ ಆದಿಕಾಂಡದಲ್ಲಿ ದೇವ್ರು ಮಾಡಿದ್ರು. ಯಾರನ್ನು ಕರೆದು ಮಾಡಿದ್ರು? 12 ನಿನ್ನ ಮುಖಾಂತರ ಎಲ್ಲ ಜನಗಳು ನಾನು ಏನು ಮಾಡ್ತೇನೆ? ಹಾ, ಅದಕ್ಕೆ ಗಲಾತೆ 3:14 ಹೇಳ್ತಾರೆ, ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಅನ್ಯ ಜನಗಳು ಉಂಟಾಗಬೇಕಂತ ದೇವರು ಏನಾದನಂತೆ? ಶಾಪವಾದನು ಮರಣವನ್ನು ಹೊಂದಿದ್ದನಂತೆ. ಅದರಿಂದನೇ ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದ ಆ ವಿಲ್ ಪಾಸ್ ಆಯಿತು. ಇಲ್ಲ ಅಂದರೆ ಯಾವ ಸೂರ್ಯನ ಬೆಳಕಿಲ್ಲ, ಯಾವ ಗುರಾಣಿನಿಲ್ಲ, ನಾವು ಸೈಲೆಂಟಾಗಿ ಮನೇಲಿರಬೇಕಾಗಿದೆ ಅಷ್ಟೆ. ದೇವರು ಹಂಗೆ ಮಾಡಿಲ್ಲ. ಆ ದೇವನ ಹುಡುಕಿಕೊಂಡು ಬರುವ ಹಾಗೆ ದೇವರು ಮಾಡಿರುವ ದೇವನಾಗಿದೆ. ಹಾಲೆಲೂಯಾ. ಏನಂದೆ ಓದಿ. For where there is a last will, the death of the one who made it must be established. ಏನಾಗಬೇಕಂತೆ? ಅವನು ಸಾಯಬೇಕಂತೆ. For a will is valid and takes effect only at death, since it has no force or legal power as long as the one who made it is alive. Hallelujah. ನೋಡ್ರಿ, ನನ್ನ ದೇವರು ಏನು ವಾಗ್ದಾನ ಮಾಡಿದನೋ ಆ ವಾಗ್ದಾನ ನೆರವೇರಿಸೋದಕ್ಕೆ ಭೂಮಿಗೆ ಬಂದು ನಮಗೋಸ್ಕರ ಸತ್ತಿರುವ ದೇವನಾಗಿದ್ದಾನೆ. ಆತನ ಸತ್ತು ಪುನರುತ್ಥಾನ ಆಗಿದ್ದಾನೆ, ಆತನ ಕ್ರಯವನ್ನು ಸಲ್ಲಿಸಿದ್ದಾನೆ ಅಂತ ಯಾರು ನಂಬ್ತೀವೋ ಅವರಿಗೆ ಅವೆಲ್ಲವನ್ನು ಅನುಭವಿಸುವ ಕೃಪೆನ ದೇವರು ಕೊಡುವ ದೇವನಾಗಿದ್ದಾನೆ. ಅದಕ್ಕೆ ನನ್ನ ಚರ್ಚಲ್ಲಿ ಯೇಸು ನಮಗಾಗಿ ಎಲ್ಲವನ್ನ ಮಾಡಿ ಮುಗಿಸಿದ್ದಾನೆ. ಎಷ್ಟು ನಂಬ್ತೀರ? ಅದನ್ನು ಪದೇ ಪದೇ ಹೇಳಬೇಕು. ಯಾರು ಕೇಳಿಸ್ಬೇಕು ಅಂದರೆ ನಿಮ್ಮ ಶತ್ರು ಕೇಳಿಸ್ಬೇಕದು, ನಿಮ್ಮ ಸಮಸ್ಯೆ ಕೇಳಿಸ್ಬೇಕು, ನಿಮ್ಮ ಪ್ರಾಬ್ಲಮ್ಗೆ ಅದು ಕೇಳಿಸ್ಬೇಕು. ನಿಮ್ಮ ಪ್ರಾಬ್ಲಮ್ನಲ್ಲಿ ಎಷ್ಟು ಜನ ಇರ್ತೀರ ನೀವು? ನಿಮ್ಮ ಪ್ರಾಬ್ಲಮ್ ಕೇಳಿಸ್ಬೇಕು. ನಿಮ್ಮ ಪ್ರಾಬ್ಲಮ್ ಇವನು ಸಾಲ ತೀರಿದೆ ಅಂತ ನೀನು ಬಿಟ್ಟು ಹೋಗ್ಬೇಕದು. ಹೇಳ್ರಿ, ಯೇಸು ಕ್ರಿಸ್ತನು ನನಗಾಗಿ ಮಾಡಿದ ಎಲ್ಲ ಕೆಲಸವನ್ನು ನಾನು ನಂಬ್ತೇನೆ. ಐ ಬಿಲೀವ್ ಫಿನಿಶ್ಡ್ ವರ್ಕ್ ಆಫ್ ಜೀಸಸ್. ಇದೇ ಫಿನಿಶ್ಡ್ ವರ್ಕ್ ಆಫ್ ಜೀಸಸ್. ಹಲ್ಲೆಲೂಯಾ. ಯೇಸು ನಮಗಾಗಿ ಎಲ್ಲವನ್ನ ಮಾಡಿ ಮುಗಿಸಿದ್ದಾನೆ. ನನಗೊಂದು ಒಳ್ಳೆ ಕೆಲಸಕ್ಕಾಗಿ, ನನಗೊಳ್ಳೆ ಒಂದು ಬಿಸ್ನೆಸ್ಗಾಗಿ, ನನ್ನ ಒಳ್ಳೆ ನನ್ನ ಕುಟುಂಬದ ಸಮಾಧಾನಕ್ಕಾಗಿ, ನನ್ನ ರಕ್ಷಣೆಗಾಗಿ, ಎಲ್ಲದಕ್ಕಾಗಿ ಯೇಸು ಮಾಡಿ ಮುಗಿಸಿದ್ದಾನೆ. ಜಸ್ಟ್ ಐ ಬಿಲೀವ್. ಹೇಳ್ರಿ, ಬೈ ಗ್ರೇಸ್ ಥ್ರೂ ಫೇತ್ ಎಲ್ಲ ಹೇಳ್ರಿ. ಅದಕ್ಕೆ ನಾನು ಹೇಳ್ದೆ ಬೈ ಗ್ರೇಸ್. ಬೈ ಗ್ರೇಸ್ ಅಲ್ಲಿ ಏನಿದೆ? ಎಲ್ಲ ರೆಡಿ ಇದೆ, ಬಟ್ ನಿನ್ನ ವಿಶ್ವಾಸನ ಅದನ್ನ ತಗೊಳ್ಬೇಕು. ಆಮೇನ್. ಪಕ್ಕದ ಹೇಳ್ರಿ, ವಿಶ್ವಾಸನ ತಗೊಳ್ರಿ. ಕೃಪೆಯಿಂದ ನಿನಗೆ ದೇವರು ಏನಾಗಿದ್ದಾನೆ? ಸೂರ್ಯನ ಬೆಳಕಾಗಿದ್ದಾನೆ. ಕೃಪೆಯಿಂದ ದೇವ್ರು ನಿನಗೆ ಗುರಾಣಿ ಆಗಿದ್ದಾನೆ. ಕೃಪೆಯಿಂದ ದೇವ್ರು ನಿನಗೆ ಮಹಿಮೆ ಆಗಿದ್ದಾನೆ. ಕೃಪೆಯಿಂದ ದೇವ್ರು ನಿನಗೆ ಏನಾಗಿದೆ? ನಿನ್ನ ಗೌರವಿಸನಾಗಿದ್ದಾನೆ. ಕೃಪೆಯಿಂದ ನಿನಗೆ ದೇವರು ನಿನ್ನನ್ನು ಐಶ್ವರ್ಯವಂತನಾಗಿ ಮಾಡುವ ದೇವನಾಗಿದ್ದಾನೆ. ಆಮೇಲೆ ಏನಂದೆ? ಮತ್ತೆ ಬನ್ನಿ, ಅದನ್ನೇ ಓದಿ. ಸ್ಪ್ಲೆಂಡರ್, ಆಮೇಲೆ ಅಂಡ್ ಹೆವೆನ್ಲಿ ಬ್ಲಿಸ್, ಸ್ವರ್ಗೀಯ ಪರಲೋಕದ ಆನಂದ. ಆನಂದ ಅಂದ್ರೆ ಪರಲೋಕದಲ್ಲಿ ಹೆಂಗ ಆನಂದ ಇದೆಯೋ, ಪಕ್ಕದ ಹೇಳ್ರಿ, ಭೂಲೋಕದಲ್ಲಿ ಅದೇ ಆನಂದ. ಹೇಳ್ರಿ, ಇದನ್ನು ಹೇಳ್ಬೇಕು ನೀವು. ಇವತ್ತಿನ ವಾಗ್ದಾನ ಅದೇ, ಸ್ವಾಮಿ ನೀನೇನು ವಾಗ್ದಾನ ಮಾಡಿದ್ಯಾ, ಈ ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರಿಸು. ನನ್ನ ಮನೆಯಲ್ಲಿ ಏನಿರಬೇಕು? ಸ್ವರ್ಗೀಯ ಆನಂದ ಇರಬೇಕು. ನಿನ್ನ ಮಹಿಮೆ ನಾನು ಅನುಭವಿಸ್ಬೇಕು.
ಆಮೇಲೆ ಎರಡನೇದಾಗೇನು, ನನಗೆ ನೀನು ಗೌರವವನ್ನು ಉಂಟು ಮಾಡ್ತೀಯ, ನನ್ನ ಕೆಲಸದ ಸ್ಥಳದಲ್ಲಿ, ನನ್ನ ಬಿಸ್ನೆಸ್ ಸ್ಥಳದಲ್ಲಿ, ನಾನು ಹೋಗಿ ಎಲ್ಲ ಬರುವ ಸ್ಥಳದಲ್ಲಿ ನನಗೆ ಗೌರವವನ್ನು ಉಂಟು ಮಾಡ್ತೀಯ, ನನಗೆ ನೀನು ಗುರಾಣಿ ಆಗಿದೆಯಾ. ನಾನು ಹೇಳ್ತೀನಿ, ತಿಂಗಳ ದೇವರು ನಮಗೆ ವಾಗ್ದಾನ ಮಾಡುವ ದೇವನಾಗಿದ್ದಾನೆ. ಹಾಲೆಲೂಯಾ.